ಹರಿಹರದಿಂದ ಮೆಹಬೂಬ್ ಅಲಿ ಖಾನ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಮೆಹಬೂಬ್ ಅವರೇ. ನಮಸ್ಕಾರ ಸರ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ ಇದೆ ಕೇಳಿ. ಹೇಳಿ ಖಾನ್ ಅವರೇ. ಸರ್, ಶೀಘ್ರ ಸ್ಫಲನ ತೊಂದ್ರೆ, ಬೇರೆ ಏನ್ ಪ್ರಾಬ್ಲಮ್ ಇಲ್ಲ, ಇನ್ನೂ ಹತ್ರ ಹೋಗಲ್ಲ, ಔಟ್ ಆಗ್ಬಿಡುತ್ತೆ. ಹೌದಾ? ವಯಸ್ಸು ಎಷ್ಟು ತಮ್ದು? 58. ಮುಂಚೆಯಿಂದ ಆಯ್ತಾ ಇತ್ತೀಚೆಗೆ? ಅದೇ ಇದು ಈ ಆಂಡ್ರೋಪಾಸ್ ಅಂತ ಐತಿ. ಈಗ ತಾನೇ ನಾನು ಇನ್ನೊಬ್ಬರು ಉತ್ತರ ಕೊಟ್ಟೆ. 50-55 ದಾಟಿದ ನಂತರ ಏನಾಗುತ್ತೆ, ಸ್ವಲ್ಪ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಕಡಿಮೆ ಆದಾಗ ಈ ರೀತಿ ಕೆಲವರಿಗೆ ನಿಮಿರಿಕೆ ದೋಷ ಉಂಟಾಗುತ್ತೆ, ಕೆಲವರಿಗೆ ಶೀಘ್ರಸ್ಖಲನ. ಶೀಘ್ರಸ್ಖಲನ ಯಾಕೆ ಉಂಟಾಗುತ್ತೆ ಅಂದರೆ, ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ಗಳು, ಈ ನರಮಂಡಲ ಏನಿದೆ ಅವುಗಳ ಶಕ್ತಿನ ಕಳ್ಕೊಳ್ತವೆ. ಈಗ ಒಬ್ಬ 58 ವರ್ಷದ ಒಬ್ಬ ವ್ಯಕ್ತಿ, ಒಂದು 25 ವರ್ಷದ ವ್ಯಕ್ತಿ ತೆಗೆ ಎತ್ತು ತೂಕನ ಗಂಟ್ಗಟ್ಲೆ ನಿಂತ್ಕೊಂಡಂಗೆ ನಿಂತ್ಕೊಳಕ್ಕಾಗ. ಒಂದು ಬ್ಯಾಗ್ ತಗೊಂಡು ಹೋಗ್ತಾ ಇದ್ರೆ ಒಂದು 58 ವರ್ಷದ ವ್ಯಕ್ತಿ ಒಂದು 10-12 ಕೆಜಿ ದಿನ ಒಂದು 2-3 ಕಡೆ ನಿಲ್ಲಿಸಿ ಇಡ್ತಾನೆ. ಈ ರೈಲ್ವೆ ಸ್ಟೇಷನ್ ಸೂಟ್ ಕೇಸ್ನ 3-4 ಸಾರಿ ಇಟ್ಟು ಹೋಗ್ತಾರೆ. ಅದೇ 25 ವರ್ಷನ ಟಕ ಟಕ ಅದನ್ನು ಎತ್ಕೊಂಡು ಇನ್ನೊಂದು ಕೈಲು ಎತ್ಕೊಂಡು ಮೆಟ್ಲು ಎತ್ಕೊಂಡು ಓಡೋಗ್ತಾರೆ. ಇದು ಏನಕ್ಕೆ ಅಂತಂದರೆ, ಸ್ನಾಯುಗಳು ಶಕ್ತಿನ ಕಳ್ಕೊಳ್ತವೆ, ಈ ನರಮಂಡಲ ಕೂಡ ವೀಕ್ ಆಗ್ತದೆ. ಇದಕ್ಕೆ ಬಹುತೇಕ ಕಾರಣ ಪೌರುಷ ಬಂಧ. ಪೌರುಷ ಬಂಧ ಅಂದ್ರೆ ಒಂಥರ ಬರ್ಡೆ ಹೇಳುತ್ತೆ ನೋಡಿ, ಪೌರುಷತ್ವನ ಕಳ್ಕೊಳ್ಳೋದು. ಅದರಿಂದ ನಿಮಗೆ ಸ್ವಲ್ಪ ಟೆಸ್ಟೋಸ್ಟೆರೋನ್ ಹಾರ್ಮೋನ್ನ ಕೊಟ್ಟರೆ ಸರಿ ಆಗುತ್ತೆ. ಅದು ಅವಾಗ ಒಂದು ಜೊತೆಗೆ ಡೆಪಾಕ್ಸಿಟಿನ್ ಅನ್ನೋ ಒಂದು ಮಾತ್ರೆ ಸಿಗುತ್ತೆ, ಅದನ್ನು ಅಥವಾ ಪ್ಯಾರಾಕ್ಸಿಟಿನ್ ಅನ್ನೋ ಒಂದು ಮಾತ್ರೆ ಕೂಡ ಸಿಗುತ್ತೆ. ಇದನ್ನು ಸಂಭೋಗ ಕ್ರಿಯೆಗಿಂತ 1 ಗಂಟೆ ಮುಂಚೆ ತೆಗೆದುಕೊಂಡ್ರೆ ಸ್ವಲ್ಪ ಇವರಿಗೆ ಈ ಏನು ಶೀಘ್ರಸ್ಕಲನ ಇದೆ ಅದು ಕಂಟ್ರೋಲಿಗೆ ಬರ್ತದೆ. ಜೊತೆಗೆ ಒಂದ್ಸರಿ ಬ್ಲಡ್ ಟೆಸ್ಟು ಟೆಸ್ಟೋಸ್ಟೆರೋನ್ ನೋಡಿಕೊಂಡು ಅದನ್ನು ಸರಿಪಡಿಸಿದ್ರೆ ಆವಾಗ ಗ್ರಾಸ್ ರೂಟ್ನಲ್ಲಿ ಕರೆಕ್ಷನ್ ಆಗುತ್ತೆ. ಈ ಪ್ಯಾರಾಕ್ಸಿಟಿನ್ ಮಾತ್ರೆ ಡೆಪಾಕ್ಸಿಟಿನು ಕ್ಷಣಿಕ, ಅದೇ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಲಾಂಗ್ ಟರ್ಮ್ ಇರ್ತದೆ.